ರಾಮಾಯಣ ಸಾರ ಎರಡು ರಾಮನಿಂದ ತಾಟಕೀ ಸಂಹಾರ ದೈತ್ಯರನ್ನು ಸಂಹರಿಸುವ ಶಪಥ ಮಾಡಿದ ಶ್ರೀರಾಮನು ವಿಶ್ವಾಮಿತ್ರರ ಜೊತೆ ಮುಂದೆ ಸಾಗುತ್ತಾನೆ. ತಾಟಕಿ ಎಂಬ ರಾಕ್ಷಸಿ ಅಲ್ಲಿ ಬರುತ್ತಾಳೆ. ಈ ಭಯಾನಕ ರಾಕ್ಷಸಿಯನ್ನು ಕೊಲ್ಲು ಎಂದು ವಿಶ್ವಾಮಿತ್ರರು ರಾಮನಿಗೆ ಹೇಳುತ್ತಾರೆ. ಆದರೆ ರಾಮನು ಸ್ತ್ರೀಯರನ್ನು ನಾನು ಕೊಲ್ಲಲಾರೆ ಎಂದು ಪಟ್ಟ ಹಿಡಿಯುತ್ತಾನೆ. ಇವಳು ಅಬಲೆಯಲ್ಲ, ಸಾವಿರ ಆನೆ ಬಲ ಹೊಂದಿದ ದುಷ್ಟ ಮಹಿಳೆಯಾಗಿದ್ದಾಳೆ. ಇವಳಿಂದ ಋಷಿಮುನಿಗಳಿಗೆ ತೊಂದರೆಯಾಗುತ್ತಿದೆ, ನೀನು ಸಂಹರಿಸಲೇಬೇಕು ಎನ್ನುತ್ತಾರೆ. ಸಂಧ್ಯಾಕಾಲದಲ್ಲಿ ಅವಳನ್ನು ರಾಮ ಸಂಹರಿಸುತ್ತಾನೆ. ಸಂಧ್ಯಾಕಾಲ ಅಂದರೆ ದುರ್ಜನರಿಗೆ ಪರ್ವಕಾಲ, ಹಾಳು ಮಾಡುವ ಕಾಲ, ಕೆಟ್ಟದ್ದಕ್ಕೆ ಉತ್ತಮವಾದ ಕಾಲ. ಅಂಥ ಕಾಲದಲ್ಲಿ ದುಷ್ಟ ಮಹಿಳೆಯನ್ನು ರಾಮ ಸಂಹರಿಸುತ್ತಾನೆ. ಮಹಿಳೆಯಿದ್ದರೂ ಅಬಲೆಯರನ್ನು ನಾಶ ಮಾಡಬಾರದು. ಒಬ್ಬ ಮಹಿಳೆಯಿಂದ ಅನೇಕರಿಗೆ ತೊಂದರೆಯಾಗುತ್ತಿದ್ದರೆ ಅವಳು ಅಬಲೆಯಲ್ಲ. ಅಂಥ ಮಹಿಳೆಯರನ್ನು ಶಿಕ್ಷಿಸುವುದರಲ್ಲಿ ತಪ್ಪೇನಿಲ್ಲ ಎಂಬ ಸಂದೇಶ ಶ್ರೀರಾಮ ನಮಗೆ ತಾಟಕಿಯನ್ನು ಸಂಹರಿಸುವ ಮೂಲಕ ನೀಡಿದ್ದಾನೆ. ಮಹಿಳೆಯರಿಗೆ ಗೌರವ ನೀಡಬೇಕು, ಆದರೆ ದುಷ್ಟ ಮಹಿಳೆಯರಿಗಲ್ಲ ಎಂಬುದನ್ನು ಮರೆಯಬಾರದು. ಮುಂದೆ ಗುಜರಾತಿನಲ್ಲಿರುವ ಸಿದ್ಧವನಕ್ಕೆ ಬರುತ್ತಾರೆ. ಅಲ್ಲಿ ವಿಶ್ವಾಮಿತ್ರರ ಆಶ್ರಮ. ಆರು ದಿನಗಳ ಯಜ್ಞ ಮಾಡುವ ಸಂಕಲ್ಪ ಅವರದಾಗಿತ್ತು. ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಒಂದೊಂದು ದಿಕ್ಕಿಗೆ ಯಜ್ಞ ರಕ್ಷಣೆಗಾಗಿ ನಿಲ್ಲುತ್ತಾರೆ. ಐದು ದಿನ ಯಜ್ಞ ಸುಸೂತ್ರವಾಗಿ ನೆರವೇರುತ್ತದೆ. ಕೊನೆ ದಿನ ಸುಬಾಹು ಮತ್ತು ಮಾರೀಚ ಇಬ್ಬರು ದೈತ್ಯರು ಯಜ್ಞ ಕೆಡಿಸಲು ಮುಂದಾಗುತ್ತಾರೆ. ಆಗ ರಾಮನು ಮಾರೀಚನ ಮೇಲೆ ಒಂದು ಬಾಣ ಪ್ರಯೋಗ ಮಾಡುತ್ತಾನೆ. ಅಲ್ಲಿಂದ ದಕ್ಷಿಣ ಸಮುದ್ರದಲ್ಲಿ ಬಂದು ಬೀಳುತ್ತಾನೆ ಮಾರೀಚ. ಸುಬಾಹುನನ್ನು ಅಲ್ಲಿಯೇ ಸಂಹರಿಸುತ್ತಾನೆ. ಯಜ್ಞ ನಿರಾತಂಕವಾಗಿ ಪೂರ್ಣಗೊಳ್ಳುತ್ತದೆ. ಅಲ್ಲಿಂದ ಮುಂದೆ ಸಾಗಿ ಗೌತಮ ಋಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಪತಿ ಗೌತಮ ಋಷಿಗಳಿಂದ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿರುವ ಅಹಲ್ಯಳನ್ನು ಬಾಲೆಯನ್ನಾಗಿ ಮಾಡಿ ಮುಕ್ತಿ ನೀಡುತ್ತಾನೆ ಶ್ರೀರಾಮ.